ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ರೈತ ವರ್ಗಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ಶೂನ್ಯ ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಮೈತ್ರಿ ಅಭ್ಯರ್ಥಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ರಾಷ್ಟದಲ್ಲಿ ನಡೆಯುತ್ತಿರುವ ಪ್ರಧಾನಿ ನರೇಂದ್ರ ಮೋದಿರವರ ನಡವಳಿಕೆ ಬೇಸರ ತಂದಿದ್ದು ರೈತರಿಗೆ ಅನ್ಯಾಯವಾಗಿ ರೈತ ವರ್ಗಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ಶೂನ್ಯ. ರಾಜಕೀಯದಿಂದ ನಿವೃತ್ತಿ ಹೊಂದುವ ನನ್ನ ನಿರ್ಧಾರವನ್ನು ಸಡಿಲಗೊಳಿಸಿ ಕೋಮುವಾದಿ ಪಕ್ಷವನ್ನು ಹೊರಗಿಡಲು ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಎಂದು ತುಮಕೂರು ಲೋಕಸಭಾ ಚುನಾವಣೆಯ ಮೈತ್ರಿ ಅಭ್ಯರ್ಥಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕುಬೇರ ಮೂಲೆಯಿಂದ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿ ಪಟ್ಟಣದ ಜಿಎಂಆರ್ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರ ಸಭೆಯಲ್ಲಿ ಮಾತನಾಡಿ, ನಾನು ರೈತ ಕುಟುಂಬದ ಮಗ. ರೈತರ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಅರಿವು ನನಗಿದ್ದು, ಕಳೆದ 5 ವರ್ಷಗಳಿಂದ ನರೇಂದ್ರ ಮೋದಿರವರ ಸರ್ಕಾರ ರೈತರಿಗೆ ಯಾವುದೇ ಅನುಕೂಲ ಮಾಡಿಕೊಡದೆ ರೈತರಿಗೆ ಅನ್ಯಾಯ ಮಾಡಿದ. ದೇಶದಲ್ಲಿ ಶಾಂತಿ ಕಾಪಾಡಬೇಕು ಎಂದರೆ ಮೊದಲು ನರೇಂದ್ರ ಮೋದಿಯವರನ್ನ ಕೆಳಗಿಳಿಸಬೇಕು ಎಂದರು. ಬುಕ್ಕಪಟ್ಟಣ ಹೋಬಳಿಯ ಕೆಲ ಹಳ್ಳಿಗಳ ಜನರು ನನಗೆ ಎಳನೀರು ಕೊಟ್ಟು ತಾಲೂಕಿಗೆ ನೀರಾವರಿ ಯೋಜನೆ ಮಾಡಿ ಎಂದು ಬೇಡಿಕೊಂಡರು. ನನ್ನ ಕಾವೇರಿಯ ನೀರಿನ ಉಳಿಸತಕ್ಕಂತಹ 1924ರ ಒಪ್ಪಂದ ಸರಳ ವಿಶ್ಲೇಷಿಸಿದರು. ಒಂದು ಕಂತು ಮಾಡಿ ಕಟ್ಟಿದ್ದಾರೆ. ಅವರು ಮುಗಿಸಿದಂತ ಎಲ್ಲಾ ಶರೀರಗಳಿಗೆ ವಿಷಯ ತಿಳಿದು ಒಂದು ಡ್ಯಾಮ್ ಅನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಜನಿಗಿದ್ದರು ಕಾಮರಾಜ್ ಅವರು ಹುಟ್ಟು ಹೋಗಲಿಕ್ಕೆ ಹೋದರು. ಅವರ ಸ್ನೇಹಿತರು ದೊಡ್ಡ ಮುಖಂಡರು ಕಾಮರಾಜ್ ಇಷ್ಟು ನೀರು ಬೇಕಾದರೂ ಕೊಡುತ್ತಿಲ್ಲ. ನೀವು ಭತ್ತ ಕುಡಿ ಹಿಂಡು ನಲ್ಲಿ ಬಹಳ ಕ್ಯಾಪ್ಷನ್ ಯೋಚನೆ ಮಾಡಿ ಹೆಚ್ಚಿನ ಚಿನ್ನ ಸಂಬಂಧ ಹೋರಾಟ ಮಾಡ್ತಾರೆ. ಅವ್ರನ್ನ ಸುಳ್ಳು ಮರೆಯಂತ ಸೋಲಿಸಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ತುಮಕೂರು ಕ್ಷೇತ್ರದಲ್ಲಿ ಎಚ್ಡಿ ದೇವೇಗೌಡರನ್ನು ಚುನಾವಣೆ ಸ್ಪರ್ಧೆಗೆ ನಿಲ್ಲಿಸುವ ತೀರ್ಮಾನ ನಮ್ಮ ನಾಯಕ ರಾಹುಲ್ ಗಾಂಧಿಯವರದ್ದು. ಹಾಗಾಗಿ ನಾವು ರಾಹುಲ್ ಗಾಂಧಿರವರಿಗೆ ಬೆಂಬಲವಾಗಿ ಈ ಬಾರಿ ದೇವೇಗೌಡರನ್ನು ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಜಿಎಸ್ ಬಸವರಾಜು ಅವರ ಕೊಡುಗೆ ಶೂನ್ಯವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಭಿನ್ನಾಭಿಪ್ರಾಯ ಬಿಟ್ಟು ಎಚ್ಡಿ ದೇವೇಗೌಡರನ್ನು ಗೆಲ್ಲಿಸಬೇಕು ಎಂದರು. ನೀವು ಮಾಡೋದೆಲ್ಲ ಮಾಡಿ ಜೈಲಿಗೆ ಹೋಗ್ಬಿಟ್ಟು ಹಿಂಗೆ ಹೋಗಿ ಬಂದ್ರಿ. ಹಿಂಗೆ ಹೋಗ್ಬಾರ್ದು, ಹಿಂಗೆ ಬರಬಾರ್ದು. ಹಿಂಗೆ ಇವತ್ ಬಂದು ನಾನು ರೈತರ ಉದ್ಧಾರ ಮಾಡ್ತೀನಿ, ನಾನು ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೀನಿ. ಬಸವರಾಜ್ ಓಟ್ ಹಾಕಿ ಅವ್ರು ನಿಮ್ಮನ್ನು ಉದ್ಧಾರ ಮಾಡಿಬಿಡ್ತಾರೆ. ನಾಚಿಕೆ ಆಗಬೇಕು. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನಿಮಗೆ ನಾಚಿಕೆ ಆಗ್ಬೇಕು. ಈ ರಾಜ್ಯದ ರೈತ ಕಾಯ್ತಾ ಇದ್ದಾನ್ರಿ, ಈ ರಾಜ್ಯದ ಯುವಕ ಕಾಯ್ತಾ ಇದ್ದಾನೆ ನನಗೆ ನೌಕರಿ ಬೇಕು ಅಂತ ಹೇಳಿ. ಅದಕ್ಕಾಗಿ ನೀವು ಕೆಲಸ ಮಾಡಬೇಕಾಗಿದೆ. ನಮ್ಮ ನೀರಾವರಿ ಯೋಜನೆಗಳು ಕಾರ್ಯಗತ ಆಗಬೇಕಾಗಿದೆ. ಪ್ರಧಾನಮಂತ್ರಿಗಳು ಕಾವೇರಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಸಚಿವ ಶ್ರೀನಿವಾಸ್, ಮಾಜಿ ಶಾಸಕ ಸಿಬಿ ಸುರೇಶ್ ಬಾಬು, ಮಾಜಿ ಸಚಿವ ಟಿವಿ ಜಯಚಂದ್ರ, ಎಂಟಿ ಕೃಷ್ಣಪ್ಪ ಕಾಂತರಾಜು ಇತರರು ಇದ್ದರು. ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರನ್ನು ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಲು ಕಾಂಗ್ರೆಸ್ ಜೆಡಿಎಸ್ ಎಸ್ಜಿ ಘಟಕದ ವತಿಯಿಂದ ತುಮಕೂರಿನಲ್ಲಿ ಸಭೆ ನಡೆಸಲಾಯಿತು. ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರನ್ನು ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡುವ ಬಗ್ಗೆ ತುಮಕೂರಿನಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಸ್ಜಿ ಘಟಕದ ವತಿಯಿಂದ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಜೆಡಿಎಸ್ ರಾಜ್ಯ ವಕ್ತಾರ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು ಮಾತನಾಡಿ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತುಮಕೂರಿನಲ್ಲಿ ಸ್ಪರ್ಧಿಸಿರುವುದು ದೇಶದ ಗಮನ ಸೆಳೆದಿದೆ ಎಂದರು. ಈ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ದೇವೇಗೌಡರಿಗೆ ಕಾಂಗ್ರೆಸ್ ಜೆಡಿಎಸ್ನ ಪರಿಶಿಷ್ಟ ಪಂಗಡದ ಮತಗಳೇ ನಿರ್ಣಾಯಕವಾಗಿದ್ದು, ಆದ್ದರಿಂದ ಈ ಸಮುದಾಯದವರು ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ರಮೇಶ್ ಬಾಬು ಮನವಿ ಮಾಡಿಕೊಂಡರು. ಬಿಜೆಪಿ ಅಭ್ಯರ್ಥಿ ಬಸವರಾಜು 4 ಬಾರಿ ಸಂಸದರಾದರೂ ಶೋಷಿತ ಸಮುದಾಯದವರಿಗೆ ಯಾವುದೇ ರೀತಿ ನ್ಯಾಯ ಒದಗಿಸಿಲ್ಲವೆಂದು ಆರೋಪಿಸಿದರು.
ಮಾಜಿ ಪ್ರಧಾನಿ ದೇವೇಗೌಡರು ಚುನಾವಣೆ ಗೆಲುವು ಸಾಧಿಸಿದರೆ 40 ವರ್ಷಗಳಿಂದ ಇದ್ದ ಸಮಸ್ಯೆಗಳನ್ನು ನಿವಾರಿಸುವರೆಂದು ರಮೇಶ್ ಬಾಬು ಹೇಳಿದರು. ಸನ್ಮಾನ್ಯ ದೇವೇಗೌಡರನ್ನ ಇವತ್ತು ಚುನಾವಣಾ ಕಣಕ್ಕೆ ಇಳಿಸಿದ್ದೇವೆ. ಈಗಾಗಲೇ ಅವರು ಎರಡು ಮೂರು ಕಡೆ ನಿನ್ನೆನೂ ಸಹ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಪ್ರವಾಸದಲ್ಲಿದ್ದಾರೆ. ಎರಡು ದಿನ ಬಿಟ್ಟು ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಅವರು ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಬಹಳ ವಿಶೇಷವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಎಸ್ಟಿ ಸಮುದಾಯದ ಮತಗಳಿರ್ಬೋದು, ಹಿಂದುಳಿದ ವರ್ಗಗಳ ಮತಗಳಿರ್ಬೋದು, ಪರಿಶಿಷ್ಟ ಜಾತಿಯ ಮತಗಳಿರ್ಬೋದು, ಅಲ್ಪಸಂಖ್ಯಾತರ ಮತಗಳಿರ್ಬೋದು, ಇವೆಲ್ಲ ನಿರ್ಣಾಯಕವಾದಂಥ ಮತಗಳು. ಇವತ್ತು ಈಗಾಗಲೇ ಕೃಷ್ಣಮೂರ್ತಿ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹೇಳಿದ್ರು, ಎಸ್ಟಿ ಸಮುದಾಯಕ್ಕೆ ವಾಲ್ಮೀಕಿ ಇರ್ಬೋದು, ಬೇಡ ಇರ್ಬೋದು, ನಾಯಕ ಇರ್ಬೋದು ಅಥವಾ ಅದರ ಉಪಪಂಗಡಗಳು ಯಾವುದೇ ಇರ್ಬೋದು, ರಾಜಕೀಯವಾಗಿ ಯಾವ ರೀತಿ ಸನ್ಮಾನ್ಯ ದೇವೇಗೌಡರ ಶಕ್ತಿಯನ್ನು ತುಂಬಿದ್ರು ಈ ದೇಶದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ, ಮತ್ತೆ ವಿಧಾನಸಭಾ ಕ್ಷೇತ್ರವಾರು ಲೋಕಸಭಾ ಕ್ಷೇತ್ರವಾರು ಈ ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳಿಗೆ ರಾಜಕೀಯ ಮೀಸಲಾತಿಯನ್ನು ಕೊಡೋದರ ಮೂಲಕ ಶಕ್ತಿಯನ್ನು ತುಂಬಿರ್ತಕ್ಕಂಥ ಸತ್ಯ ನಮಗೆಲ್ಲ ಗೊತ್ತಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕ ಸಮುದಾಯ, ವಾಲ್ಮೀಕಿ ಸಮುದಾಯ, ಬೇಡ ಸಮುದಾಯ, ಅದಕ್ಕೆ ಹೊಂದಿಕೊಂಡಂತೆ ಉಪ ಸಮುದಾಯಗಳಾದ ತಳವಾರ, ಇವೆಲ್ಲ ಸಮುದಾಯಗಳು ಇವತ್ತು ನಿರ್ಣಾಯಕ. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಗೆಳೆಯರ ಬಳಗದ ಅಧ್ಯಕ್ಷ ಗೋವಿಂದರಾಜು ಮಾತನಾಡಿ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರನ್ನ ಗೆಲ್ಲಿಸಲು ಒಮ್ಮತವಾಗಿ ಮತ ಹಾಕಬೇಕೆಂದು ಹೇಳಿದರು. ಏನು ಬಿಜೆಪಿಯವರು ಎಲ್ಲೋ ಒಂದು ಕಡೆ ಅವರ ಮನಸ್ಸಲ್ಲಿರೋದನ್ನ ಅವರು ಆಲ್ರೆಡಿ ಪ್ರಸ್ತಾಪ ಮಾಡಿದ್ದಾರೆ. ಈ ದೇಶದ ಸಂವಿಧಾನವನ್ನ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿ ಅವರು ಹೇಳಿದ. ಇವತ್ತು ಎಲ್ಲ ಸಮಾಜಗಳು, ಹಿಂದುಳಿದ ವರ್ಗದ ಸಮಾಜಗಳಿಗೆ ಎಲ್ಲೋ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಅವರ ಮೀಸಲಾತಿಯನ್ನು ಕಿತ್ತಾಕಬೇಕು ಅಂತೇಳಿ ಅವರು ಒಂದು ಏಮನ್ನು ಇಟ್ಕೊಂಡು ಇವತ್ತು ಚುನಾವಣೆ ಮಾಡ್ತಾ ಇದ್ದಾರೆ. ನಾನು ಇವತ್ತು ಹೇಳೋದಿಷ್ಟೇ, ತಾವು ಎಚ್ಚರಿಕೆಯಿಂದ, ತುಂಬ ಎಚ್ಚರಿಕೆಯಿಂದ ಈ ಚುನಾವಣೆಯನ್ನು ತಾವು ತೀರ್ಮಾನ ತಗೊಂಡು ನಿರ್ಧಾರ ಮಾಡಿ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇಡೀ ದೇಶ ನೋಡ್ತಾ ಇದೆ. ಒಬ್ಬ ಮಾಜಿ ಪ್ರಧಾನಮಂತ್ರಿಯಾದಂಥ ಶ್ರೀ ದೇವೇಗೌಡರವರು ತುಮಕೂರು ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮುಂದೆ ಭಾಸ್ಕರಪ್ಪರು ಗೆದ್ದಂಥ ಒಂದು ಜಿಲ್ಲೆ ಇತ್ತು, ಅದಾದ ನಂತರ ನಾವು ಗೆಲ್ಲಕ್ಕಾಗಲಿಲ್ಲ, ಕೆಲವು ವಿಚಾರಗಳು ಬರಲಿಲ್ಲ, ಗೆಲ್ಲಕ್ಕೆ ಕೆಲವು ಅವಕಾಶಗಳಾಗಲಿಲ್ಲ. ಈ ಸರಿ ನಮ್ಮ ದೇವೇಗೌಡರು ಬಂದು ಇಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನ ಎಸ್ಟಿ ಘಟಕದ ಅಧ್ಯಕ್ಷ ತುಬಿ ಮಲೇಶ್, ಜೆಡಿಎಸ್ನ ಎಸ್ಟಿ ಘಟಕದ ಅಧ್ಯಕ್ಷ ಸೋಲಾರ ಕೃಷ್ಣಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಜೆಡಿಎಸ್ ಘಟಕದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ದೇವೇಗೌಡರು ಗೆಲ್ಲುವುದು ಸೂರ್ಯ ಚಂದ್ರರಷ್ಟೇ ಸತ್ಯ ಎಂದು ಟಿಬಟೂರಿನಲ್ಲಿ ಡಿಸಿಎಂ ಡಾ ಪರಮೇಶ್ವರ್ ತಿಳಿಸಿದ್ದಾರೆ. ದೇವೇಗೌಡರ ಗೆಲುವು ಸೂರ್ಯ ಚಂದ್ರರಷ್ಟೇ ಸತ್ಯ ಎಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲೆಯ ಅಭಿವೃದ್ಧಿಗಾಗಿ ಮೈತ್ರಿ ಪಕ್ಷದ ಜೊತೆಗೆ ಬಿಜೆಪಿಯವರು ಕೂಡ ದೇವೇಗೌಡರಿಗೆ ಮತ ಹಾಕಬೇಕು ಎಂದರು. ಟಿಬಟೂರು ನಗರದ ಗುರುಲೀಲಾ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಮೈತ್ರಿ ಪಕ್ಷಗಳ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಪರಮೇಶ್ವರ್, ಡಾಕ್ಟರ್ ಆಗಿದ್ದ ನಾನು ರಾಜಕೀಯಕ್ಕೆ ಬಂದಿರುವುದು ಸ್ವಾರ್ಥಕ್ಕಾಗಿ ಅಲ್ಲ. 71 ವರ್ಷಗಳ ನಂತರ ಜಿಲ್ಲೆಗೆ ಉಪಮುಖ್ಯಮಂತ್ರಿಯಾದಂತಹ ಉನ್ನತ ಸ್ಥಾನ ಸಿಕ್ಕಿದೆ. ಬಾಯಿ ಚಾಪಲಿಕೆ, ಯಾರು ಏನೇ ಬೇಕಾದರೂ ಮಾತಾಡಿಕೊಳ್ಳಿ, ವೈಯಕ್ತಿಕ ಟೀಕೆ ಟಿಪ್ಪಣಿ ಬಿಟ್ಟು ಮೈತ್ರಿ ಪಕ್ಷದ ಅಭ್ಯರ್ಥಿ ದೇವೇಗೌಡರ ಗೆಲುವಿಗೆ ಶ್ರಮಿಸಿ ಎಂದು ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ ಕರೆ ನೀಡಿದರು. 86ರ ಹರಿಯದ ಮಾಜಿ ಪ್ರಧಾನಿ ದೇವೇಗೌಡರಲ್ಲಿ ಈಗಲೂ ರೈತಪರ ಚಿಂತನೆ, ಲೋಕಸಭೆಯಲ್ಲಿ ದನಿ ಎತ್ತುವ ಕಳಕಳಿ, ಜಾತ್ಯತೀತ ಮನೋಭಾವನೆ ಇರುವ ಕಾರಣಕ್ಕೆ ನಾನೇ ಖುದ್ದು ಅವರನ್ನ ಜಿಲ್ಲೆಗೆ ಆಹ್ವಾನಿಸಿದ. ಒಂದು ಪಕ್ಷ ಅವರು ಬಾರದಿದ್ದರೆ ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರಿಗೆ ಟಿಕೆಟ್ ಎಂದು ಮೊದಲೇ ಖಾತ್ರಿಯಾಗಿತ್ತು. ಇದೀಗ ಅವರು ಜಿಲ್ಲೆಯಿಂದ ಸ್ಪರ್ಧಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ. ಜಿಲ್ಲೆಯ ಅಭಿವೃದ್ಧಿ ಆಗಬೇಕಾದರೆ ಮೈತ್ರಿ ಪಕ್ಷ ಒಳಗೊಂಡಂತೆ ಬಿಜೆಪಿಯವರು ಕೂಡ ದೇವೇಗೌಡರಿಗೆ ಮತ ಹಾಕುವುದು ಧರ್ಮ ಎಂದರು. ನೀರಾವರಿಗೆ ಕೊಡ್ತೇನೆ, ರೈತರಿಗೆ ಕೊಡ್ತೇನೆ, ರಸ್ತೆ ಮಾಡ್ತೀನಿ, ಆಸ್ಪತ್ರೆ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಸಂತೋಷ ಪಡ್ತಿದ್ದೆವು. 15 ಲಕ್ಷ ರೂಪಾಯಿ ಪ್ರತಿಯೊಬ್ಬ ಭಾರತೀಯ ಅಕೌಂಟ್ಗೆ ಹಾಕ್ತೀನಿ ಅಂದ್ರು. ಅಂದ್ರೆ ಏನು, 5 ವರ್ಷ 3 ದಿವಸ ಕಡಕೊಮ್ಮೆ 5 ವರ್ಷ ಆಯಿತು. ಏನಾದ್ರೂ
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಚಿವ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಆರ್ಎಸ್ಎಸ್ ಬಿಜೆಪಿಗೆ ಸುಳ್ಳು ಹೇಳುವುದನ್ನು ಕಲಿಸಿದೆ. ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋತರು ಗೆದ್ದರೂ ಇತಿಹಾಸ ಸೃಷ್ಟಿಸಲಿದೆ. ಆದರೆ ಅವರನ್ನ ಸೋಲಿಸಿದ ಕಳಂಕ ತಪ್ಪಬೇಕಿದ್ರೆ ಅವರನ್ನ ಗೆಲ್ಲಿಸಲೇಬೇಕು. ಮೋದಿ ಹೆಸರಿನಲ್ಲಿ ಮತ ಯಾಚನೆ ಮಾಡುತ್ತಿರುವ 28 ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳಿಗೆ ನೈತಿಕತೆ ಇದೆಯೇ? ಕೆಲಸ ಮಾಡಲು ಗೂಲಿ ಕೇಳುವ ಪಕ್ಷ ನಮ್ಮದು ಎಂದರು. ಮಾಜಿ ಶಾಸಕ ಕೆಕ್ಷಣಾಕ್ಷರಿ, ಮುಖಂಡ ಲೋಕೇಶ್ವರ್, ಎಂಎಲ್ಸಿ ಬಮಲ್ಕಾಂತರಾಜು, ತೊಪ್ಪಲಿ ಜೋಡಾರೆಡ್ಡಿ, ಮುರಳೀಧರ್ ಹಾಲಪ್ಪ, ರಾಮಕೃಷ್ಣ, ಎಂಡಿ ಲಕ್ಷ್ಮೀನಾರಾಯಣ್, ಜಿಲ್ಲಾ ಪಂಚಾಯತಿ ಸದಸ್ಯ ಜಿ ನಾರಾಯಣ್ ಇತರರು ಇದ್ದರು. ಕೊಡಗಿನಲ್ಲಿ ಮಾಜಿ ಸಚಿವ ಚನ್ನಿಕಪ್ಪ ಮತ್ತು ಅವರ ಪುತ್ರರ ವಿರುದ್ದ ವಾಗ್ದಾಳಿ ನಡೆಸಿದ ಮಾಜಿ ಶಾಸಕ ಸುರೇಶ್ಗೌಡರ ವರ್ತನೆಯನ್ನು ಚನ್ನಿಕಪ್ಪ ಅಭಿಮಾನಿಗಳು ಖಂಡಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಬಿ ಸುರೇಶ್ಗೌಡರು ಕೊರಡಗಿರಿಯಲ್ಲಿ ಮಾಜಿ ಸಚಿವ ಚನ್ನಿಕಪ್ಪ ಮತ್ತು ಅವರ ಪುತ್ರರ ಬಗ್ಗೆ ವಾಗ್ದಾಳಿ ನಡೆಸಿದ್ದನ್ನು ಚನ್ನಿಕಪ್ಪ ಅಭಿಮಾನಿಗಳು ತೀವ್ರವಾಗಿ ಖಂಡಿಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೊರಡಗಿರಿಯಲ್ಲಿ ಬಿಜೆಪಿ ಕಚೇರಿಯನ್ನು ಉದ್ಘಾಟಿಸಿದ ಸಂದರ್ಭದಲ್ಲಿ ಚಿನ್ನಪ್ಪರು ಅದೇ ರೀತಿ ಅಂದ್ಕೊಂಡು ಸುರೇಶ್ ಗೌಡರು ಮಾತಾಡಿದ್ದಾರೆ. ಇನ್ ಮುಂದೆ ಅವರು ಬಹಳ ಎಚ್ಚರಿಕೆಯಿಂದ ಚಿನ್ನಪ್ಪರ ಬಗ್ಗೆ ಆಗಲಿ, ಗೌರಿಶಂಕರ್ ಬಗ್ಗೆ ಆಗಲಿ, ದೇವೇಗೌಡರ ಬಗ್ಗೆ ಆಗಲಿ, ಪರಮೇಶ್ವರ್ ಬಗ್ಗೆ ಆಗಲಿ ಮಾತಾಡಕ್ಕೆ ಮಾಜಿ ಶಾಸಕ ಬಿ ಸುರೇಶ್ಗೌಡರು ಮಾಜಿ ಸಚಿವ ಚನ್ನಿಕಪ್ಪ ಮತ್ತು ಅವರ ಪುತ್ರರಾದ ಶಾಸಕ ಗೌರಿಶಂಕರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಹಿನ್ನೆಲೆಯಲ್ಲಿ ಚನ್ನಿಕಪ್ಪ ಅಭಿಮಾನಿಗಳಾದ ರಾಜಣ್ಣ, ಸಿದ್ದಲಿಂಗಪ್ಪ, ಚಿಕ್ಕರಂಗಯ್ಯ, ಮವತೂರು ವೆಂಕಟೇಶ್, ಈಶ್ವರಯ್ಯ ಶ್ರೀನಿವಾಸರವರು ಸುದ್ದಿಗೋಷ್ಠಿಯಲ್ಲಿ ಸುರೇಶ್ಗೌಡರು ತಮ್ಮ ಹಳೆ ಚಾಳಿಯನ್ನು ಮುಂದುವರೆಸಿದರೆ ಅದಕ್ಕೆ ತಕ್ಕ ಬೆಲೆ ತರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ರಾಮಾಂತರ ಕ್ಷೇತ್ರದಲ್ಲಿ ಮಾತಾಡಿರೋದು ನಾವೆಲ್ಲ ಕೊಡಗೆರೆ ಕ್ಷೇತ್ರ ಜನ ಖಂಡನೆ ಮಾಡ್ತೀವಿ. ಏನವ್ರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾತಾಡ್ತಾ ಇದ್ದಾರೆ. ಹೋದ ಸಲ ಸುರೇಶ್ ಅವರು ಗೆದ್ರು, ಅವಾಗ ಗೌರಿಶಂಕರ್ ಸೂತ್ರ ಅವಾಗ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಅಂತ ಇದನ್ನ ಪತ್ರಿಕೆಯಲ್ಲಿ ನೀವು ಬರಿಬೇಕಾಗ್ತದೆ. ಇವತ್ತು ಹೋದ ಚುನಾವಣೆಯಲ್ಲಿ ಏನ್ ಸುರೇಶ್ ಅವರು ಗೆದ್ರಲ್ಲ ಆಗ ಗೌರಿಶಂಕರ್ ಸೋತ್ರು, ಆ ಗೌರಿಶಂಕರ್ ಏನ್ ಮ್ಯಾಚ್ ಫಿಕ್ಸಿಂಗ್ ಅಂತ ಎಲ್ಲ ಹೇಳ್ಕೊಂಡಿರ್ಲಿ. ಅವರು ಜನ ಆಶೀರ್ವಾದ ಮಾಡಿದ್ರು, ಸುರೇಶ್ ಅವರು ಗೆದ್ರು, ಗೌರಿಶಂಕರ್ ಸೋತ್ರು. ಇವತ್ತು ಗೌರಿಶಂಕರ್ ಗೆದ್ದಿರ್ಬೇಕಾದ್ರೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಎಲ್ಲ ಕಡೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಚುನಾವಣೆನೇ ಆಗೋದಿಲ್ಲ, ಎಲ್ಲರಿಗೂ ದುಡ್ಡು ಕೊಟ್ಬಿಟ್ಟು ಯುನಾನಿಮಸ್ ಮಾಡ್ಬೇಕಾಗ್ತದೆ. ಸುರೇಶ್ ಗೌಡರು ಒಬ್ಬ ಏನ್ ಮಾತಾಡ್ತಾರೆ ಅಂತ ಮನುಷ್ಯ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಸುರೇಶ್ ಗೌಡರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಕೊಡಗೆರೆ ಕ್ಷೇತ್ರಕ್ಕೆ ನಿಲ್ಲಿ. ಮಾಜಿ ಸಚಿವ ಚೆನ್ನಿಗಪ್ಪರವರು ಕೊಡುಗೈ ದಾನಿ ಎಂದು ಕೊಂಡಾಡಿದ್ರು. ಮೈತ್ರಿ ಸರ್ಕಾರ ಹಲವು ಯೋಜನೆ ಜಾರಿಗೊಳಿಸಿದ್ದು ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳ ಗೆಲುವು ಖಚಿತ ಎಂದು ಶಿರಾತಪಟ್ಟನಾಯಕನಹಳ್ಳಿಯಲ್ಲಿ ಸಿಎಂ ಕುಮಾರಸ್ವಾಮಿ ತಿಳಿಸಿದ್ದಾರೆ. ರಾಜ್ಯದ ಜನತೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯ ಪರವಾಗಿದ್ದು ನಮ್ಮ ಸರ್ಕಾರದ ಸಾಲಮನ್ನಾ ಯೋಜನೆ ಸೇರಿದಂತೆ ರೈತರ ಪರವಾದ ಹಲವಾರು ಯೋಜನೆಗಳನ್ನು ಗಮನಿಸುತ್ತಿದ್ದಾರೆ. ಈ ನಿಟ್ಟನಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಶ್ರೀ ಗುರುಗುಂಡ ಬಸವೇಶ್ವರ ಸ್ವಾಮಿ ಮಹಾಸಂಸ್ಥಾನ ಮಠದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಂಜಾವತೂತ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಏರ್ಪಡಿಸಿದ ಶ್ರೀ ಲಲಿತ ಸಹಸ್ರನಾಮ ಹೋಮ ಹವನ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಓಂಕಾರೇಶ್ವರ ಸ್ವಾಮೀಜಿಗೆ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾಡಿನ ಜನತೆಯ ಸುಖ ಸಮೃದ್ಧಿಗಾಗಿ ಹಿರಿಯರಾದ ಎಚ್ಡಿ ದೇವೇಗೌಡ ಹಾಗೂ ನನ್ನ ಆರೋಗ್ಯದ ವೃದ್ಧಿಗಾಗಿ ಈ ಪೂಜೆ ಕಾರ್ಯಕ್ರಮವನ್ನು ಶ್ರೀಮಠ ಹಮ್ಮಿಕೊಂಡಿದೆ ಎಂದರು. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪರವರು ಸಂವಿಧಾನಬದ್ದವಾಗಿ ಪ್ರಮಾಣವಚನ ಸ್ವೀಕರಿಸಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸ್ವಾಯತ್ತ ಸಂಸ್ಥೆಗಳ ಕಾರ್ಯಾಚರಣೆಯಿಂದ ಗೌಪ್ಯತೆ ಕಾಪಾಡಬೇಕಿತ್ತು. ಆದರೆ ದಾಳಿಗೂ ಮುನ್ನವೇ ಬಹಿರಂಗಪಡಿಸಿ ಅಯೋಗ್ಯತೆ ಮೆರೆದಿದ್ದಾರೆ ಎಂದಿದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಎಚ್ಡಿ ಕುಮಾರಸ್ವಾಮಿ ಅವರು, ನಮ್ಮ ಅಭಿಮಾನಿಗಳ ಮೇಲೆ ದಾಳಿ ಮಾಡಿ ಎಷ್ಟು ಹಣ ಎಷ್ಟು ನೋಟು ಎಣಿಸುವ ಯಂತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೇಳಿ. ಆದರೆ ಈಶ್ವರಪ್ಪನವರು ಮಂತ್ರಿಯಾಗಿದ್ದಾಗ ಅವರ ಮನೆಯಲ್ಲಿ ಎಷ್ಟು ನೋಟು ಎಣಿಸುವ ಯಂತ್ರಗಳಿದ್ದವೋ ಅವರೇ ಹೇಳಲಿ ಎಂದರು.
ಹೇಮಾವತಿ ಡ್ಯಾಂ ನಿರ್ಮಾಣಕ್ಕೆ ದೇವೇಗೌಡರೇ ಕಾರಣ. ಈಗ ಕೆಲವು ವ್ಯಕ್ತಿಗಳು ಹೇಮಾವತಿ ನೀರಿಗೆ ಸಂಬಂಧಪಟ್ಟಂತೆ ದೇವೇಗೌಡರ ಬಗ್ಗೆ ಮಾತನಾಡುತ್ತಿದ್ದಾರೆ. ಶಾಸಕ ಮಾಧುಸ್ವಾಮಿ ಅವರ ಕೊಡುಗೆ ಏನು? ದೇವೇಗೌಡರು ಹೇಮಾವತಿ ಜಲಾಶಯ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದಾಗ ಮಾಧುಸ್ವಾಮಿ ರಾಜಕಾರಣಕ್ಕೆ ಬರಲಿಲ್ಲ. ಸುರೇಶ್ ಕೂಡ ಇನ್ನು ಹುಟ್ಟಿದ್ರೋ ಇಲ್ವೋ, ಇವರೆಲ್ಲ ದೇವೇಗೌಡರ ಬಗ್ಗೆ ಮಾತನಾಡುತ್ತಾರೆ ಎಂದು ಕಿಡಿಕಾರಿದ್ರು. ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಕಾಂಗ್ರೆಸ್ ನ ಅಭ್ಯರ್ಥಿಗಳೇನಿದ್ದಾರೆ 28 ಕ್ಷೇತ್ರಗಳಲ್ಲೂ ಗೆಲ್ಲಬೇಕು ಅಂತಕ್ಕಂತ ಗುರಿ ಏನಿಟ್ಟಿದ್ದೇವೆ. ನಾಡಿನ ಜನತೆ ನಮ್ಮ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ವಿಶೇಷವಾಗಿ ನನ್ನ ರೈತರನ್ನ ಉಳಿಸ್ಲಿಕ್ಕೋಸ್ಕರವಾಗಿ ಇವತ್ತಿನ ಹಲವಾರು ಯೋಜನೆಗಳಿಗೆ ಅನುಷ್ಠಾನ ತರಲಿಕ್ಕೊಟ್ಟಿದ್ದೇವೆ. ಇದೆಲ್ಲವನ್ನ ಗಮನಿಸಿದ್ದಾರೆ ರೈತರು. ಇವತ್ತು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಏನಿದ್ದಾರೆ, ಇವತ್ತು ಸಾಲ ಮನ್ನಾ ಯೋಜನೆಯಿಂದ ಹಿಡಿದು ತೆಂಗಿನ ತೋಟಗಳು ಸಂಪೂರ್ಣವಾಗಿ ನಶಿಸಿ ಹೋಗಿರತಕ್ಕಂಥ ತೆಂಗಿನ ತೋಟಗಳಿಗೆ ಇವತ್ತು ಹೊಸದಾಗಿ ಬೆಳೆ ಮಾಡ್ತಕ್ಕಂಥದ್ದಕ್ಕೆ 1 ಎಕರೆಗೆ 20,000 ರೂಪಾಯಿ ಕೊಟ್ಟಂಥ ರಾಜ್ಯ ಯಾವುದಾದ್ರು ಇದ್ದರೂ ಕುಮಾರಸ್ವಾಮಿ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕೊಟ್ಟಿರತಕ್ಕಂಥದ್ದು. ಅದರಿಂದ ಹಲವಾರು ಅಭಿವೃದ್ಧಿಯ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಈ ಬಾರಿ ಕರ್ನಾಟಕದ ಜನತೆ 28 ಕ್ಷೇತ್ರದಲ್ಲಿ ಜೆಡಿಎಸ್ನ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ. ಡಾಕ್ಟರ್ ನಾರಾಯಣ್ ಆಚಾರ್ಯರ ನೇತೃತ್ವದಲ್ಲಿ ಹೋಮ ಹವನ ನಡೆಯಿತು. ನಂಜಾವಧೂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಸಚಿವ ಡಿಬಿ ಜಯಚಂದ್ರ, ಸಂಸದ ಬಿಎನ್ ಚಂದ್ರಪ್ಪ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಬಿ ಸತ್ಯನಾರಾಯಣ್ ಇತರರು ಇದ್ದರು. ತಿಪಟೂರಿನ ನ್ಯಾಯಾಲಯದ ಆವರಣದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸಮಾಜ ಸೇವೆ ಹಾಗೂ ನ್ಯಾಯದಾನದಲ್ಲಿ ತೊಡಗುವ ವಕೀಲರು ಕೆಲಸದ ಒತ್ತಡದಿಂದಾಗಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ, ತಮ್ಮ ಕೆಲಸಗಳ ನಡುವೆ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಎಂದು ಹಿರಿಯ ಶ್ರೇಣಿ ಜೆಎಂಎಫ್ಸಿ ನ್ಯಾಯಾಧೀಶ ಸತೀಶ್ ತಿಳಿಸಿದರು. ತಿಪಟೂರು ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ಹಾಗೂ ವಕೀಲರ ಪರಿಷತ್ ಬೆಂಗಳೂರು, ಜ್ಞಾನಜ್ಯೋತಿ ಆರ್ಥಿಕ ಸಾಕ್ಷರತಾ ಕೇಂದ್ರ ಮತ್ತು ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆ ಇವರ ಸಹಯೋಗದಲ್ಲಿ ವಕೀಲರಾಗಿ ಆಯೋಜಿಸಿದ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಕೀಲರು ಕಾರ್ಯದ ಒತ್ತಡದಿಂದ ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಅವರ ಸಂಪಾದನೆಯ ಜೊತೆಗೆ ತಮ್ಮ ಆರೋಗ್ಯದ ರಕ್ಷಣೆಗೆ ಹೆಚ್ಚು ಗಮನ ಕೊಡಬೇಕು. ವಕೀಲರು ಆರೋಗ್ಯವಾಗಿದ್ದರೆ ಸಮಾಜಕ್ಕೆ ಉತ್ತಮವಾದ ಸೇವೆ ಸಲ್ಲುವುದು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ತಿಪಟೂರು ವಕೀಲರ ಸಂಘದ ಅಧ್ಯಕ್ಷರಾದ ಹೆಚ್ಚು ಲಕ್ಷ್ಮಣ್ ಮಾತನಾಡಿ, ಘಟ್ಟ ಎದ್ದರೆ ಮಠ ಕಟ್ಟಬಹುದು, ಆದ್ದರಿಂದ ನಾವು ಆರೋಗ್ಯವಾಗಿದ್ದರೆ ಸ್ವಸ್ಥ ಸಮಾಜವನ್ನು ನಿರ್ಮಿಸಬಹುದು. ಆದ್ದರಿಂದ ಎಲ್ಲರಿಗೂ ಆರೋಗ್ಯ ಮುಖ್ಯವಾಗಿದ್ದು ಅದಕ್ಕಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಈ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೋರಿದರು. ಕಾರ್ಯಕ್ರಮದಲ್ಲಿ ಪ್ರಾಸಿ ನ್ಯಾಯಾಧೀಶರಾದ ಶಾರದಾ ಕುಪ್ಪದ, ನ್ಯಾಯಾಧೀಶರಾದ ದಸರಿ ಕ್ರಂತ್ ಕಿರಣ್, ಕಾರ್ಯದರ್ಶಿ ಎಂಸಿ ನಟರಾಜ್, ಉಪಾಧ್ಯಕ್ಷರಾದ ಡಿ ವಸಂತಕುಮಾರ್, ಎಲ್ಲಾ ವಕೀಲರು ಭಾಗವಹಿಸಿ ನಂತರ ನ್ಯಾಯಮೂರ್ತಿಗಳನ್ನೊಳಗೊಂಡಂತೆ 100 ವಕೀಲರು ತಮ್ಮ ಆರೋಗ್ಯ ಪರೀಕ್ಷಿಸಿಕೊಂಡರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.